ನಮಸ್ಕಾರ. 24x7 ಕರ್ನಾಟಕ ನಡೆ ತಮಗೆ ಸ್ವಾಗತ, ಸುಸ್ವಾಗತ. ವಿಟಿಎಸ್ ನಾವು ಭೇಟಿ ಮಾಡಲು ಬಂದಿರುವಂತದ್ದು ಕಾರವಾರ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಅಸರಗೋಡು ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರನ್ನು ಬನ್ನಿ, ಅವರ ಒಂದು ರಾಜಕೀಯ ಚಿಂತನೆ ಕುರಿತು ಮಾತಾಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು? ಸುಬ್ರಹ್ಮಣ್ಯ ಪರಮಾನಂದ ಕರ್ಜಿ. ಸರ್, ಯಾವ ಪಂಚಾಯತಿಯಿಂದ ಆಯ್ಕೆ ಆಗಿರೋದು? ಅಸರಗೋಡು ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದೆ. ಸರ್, ನೀವು ಆಯ್ಕೆ ಆಗಂತ ಸಂದರ್ಭದಲ್ಲಿ ಎಷ್ಟು ಮತಗಳ ಅಂತರದಿಂದ ನೀವು ಆಯ್ಕೆ ಆಗಿರೋಂಥದ್ದು? ಟೋಟಲ್ 500 ಚಿಲ್ಡ್ರನ್ ಇದಾಗಿತ್ತು, ಅದರಲ್ಲಿ 400 ಇದು ನಮ್ಮ ಬೂತಿನಲ್ಲಿ ಇದಾಗಿತ್ತು, 204 ಓಟು ನನಗೆ ಇದಾಗಿತ್ತು, 18 ಓಟು ಅಂತರದಿಂದ ನಾನು ಗೆದ್ದೆ. ಯಾವ ಪಕ್ಷದ ಒಂದು ಕಾರ್ಯಕರ್ತರಾಗಿ ನೀವು ಗುರುತಿಸಿಕೊಂಡಿದ್ದೀರಾ? ನಾನು ಬಿಜೆಪಿ ಪಕ್ಷದಿಂದ ಕಾರ್ಯಕರ್ತರಾಗಿ ಸರ್, ಈ ಬಿಜೆಪಿ ಪಕ್ಷದಲ್ಲಿ ಎಷ್ಟು ವರ್ಷದಿಂದ ಒಂದು ಕಾರ್ಯಕರ್ತರಾಗಿ ಇದ್ದೀರಾ ಸರ್? ನಾನು ಮೊದಲೇ 2 ವರ್ಷದಿಂದ ಕಾರ್ಯಕರ್ತನಾಗಿದ್ದೆ, ಈಗ ಹಾಲಿ ಮೆಂಬರ್ ಮತ್ತು ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ. ಈ ರಾಜ್ಯಕ್ಕೆ ಬಿಟ್ಟು ಬೇರೆ ಆದ ಸಂಘ ಸಂಸ್ಥೆಯಲ್ಲಿ ಏನಾದರೂ ನೀವು ಕಾರ್ಯನಿರ್ವಹಿಸ್ತಿದ್ದೀರಾ? ಸಂಘ ಸಂಸ್ಥೆಯಲ್ಲಿ ಅಂದರೆ ನಾನು ಮೊದಲೇ ನಮ್ಮ ದೇವಸ್ಥಾನ ಅಭಿವೃದ್ಧಿ ಕಮಿಟಿ ಹೋಗಿತ್ತು, ಅದರಲ್ಲಿ ಅಧ್ಯಕ್ಷನಾಗಿ 2 ವರ್ಷ ಕಾರ್ಯ ನಿರ್ವಹಿಸಿದ್ದೆ. ಈಗ ಹಾಲಿ ನಮ್ಮ ಶಾಲಾ ಶತಮಾನೋತ್ಸವ ಅಭಿವೃದ್ಧಿ ಕಮಿಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಸರ್, ಇದೊಂದು ರಾಜಕೀಯಕ್ಕೆ ಒಂದು ಏನೊಂದು ಉದ್ದೇಶ ಇಟ್ಕೊಂಡು ಪ್ರವೇಶನ ನೀಡಿರೋಂಥದ್ದು, ನಿಮ್ಮ ಹಿನ್ನೆಲೆ ಏನು? ಹಿನ್ನೆಲೆ ಅಂದರೆ ನಮಗೆ ಸಾರ್ವಜನಿಕ ವಲಯದಲ್ಲಿ ಕೆಲಸವನ್ನು ಸಾಮಾನ್ಯ ಜನರಿಗೆ ಕೆಲಸ ಮಾಡುವಂಥ ಒಂದು ಇದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ರಾಜಕೀಯಕ್ಕೆ ಪ್ರವೇಶ ಮಾಡ್ತಿದ್ದೀರಾ? ನಿಮ್ಮ ಹಿನ್ನೆಲೆ ಈಗ ವೃತ್ತಿ ಮಾಡ್ತಿದ್ದೀರಾ? ವೃತ್ತಿ ನಾವು ಕೃಷಿ ಕೆಲಸ ಮಾಡ್ತಾ ಇದ್ದೇವೆ, ನಮ್ಮದೇ ಭಾಗದವರಿಗೆ ಜನರಿಗೆ ಸ್ವಲ್ಪ ಕೆಲಸವನ್ನು ಮಾಡಿ ನಮ್ಮ ಊರನ್ನು ಅಭಿವೃದ್ಧಿ ಚಿಂತನೆ ಬಗ್ಗೆ ರಾಜಕೀಯ ಮಕ್ಕಳಿಗೆ ಪ್ರವೇಶ ಮಾಡ್ತೀವಿ. ಒಂದು ವ್ಯವಸಾಯ ಮಾಡ್ಕೊಂಡು ಒಂದು ರಾಜಕೀಯದಲ್ಲೂ ಕೂಡ ಭಾಗವಹಿಸ್ತಾರೆ. ಓಕೆ ಸರ್, ನೀವು ಈಗ 4 ವರ್ಷ ಕಾಲಾವಧಿ ಮುಗಿತು, ಈ 4 ವರ್ಷ ಕಾಲಾವಧಿಯಲ್ಲಿ ಸರ್ಕಾರದಿಂದ ಬರೋ ಅನ್ನೋದನ್ನ ಒಂದು ಯಾವ ರೀತಿ ಸದುಪಯೋಗ ಪಡಿಸ್ಕೊಂಡು ನೀವು ಜನ ಸೇವನ ಮಾಡಿರೋಂಥದ್ದು, ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ? ನಾನು ಈಗಾಗಲೇ ನಮ್ಮ ವಾರ್ಡಿನ ಅಂದರೆ ನಮ್ಮ ವಾರ್ಡಿನಲ್ಲಿ ಬೇಕಾದಷ್ಟು ಕೆಲಸವನ್ನು ಮಾಡಿದ್ದೆ. ನಮ್ಮ ಪಂಚಾಯತ್ ಇದೆಲ್ಲ ಆಗದೆ ಹೋಗಿದ್ದನ್ನು ನಾನು ಜಡಿಪಿ ಮತ್ತು ತಾಲೂಕಾ ಪಂಚಾಯತ್ ಮತ್ತು MLA ಅವರು ಗ್ರಾಂಟೆಲ್ಲ ತಂದು ಸದುಪಯೋಗ ಮಾಡಿ ನಮ್ಮಲ್ಲಿ ಒಳ್ಳೆ ಅಭಿವೃದ್ಧಿಯನ್ನು ಮಾಡಿದ್ದೆ. ಅಂದರೆ ಯಾವ ರೀತಿಯ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮುಖ್ಯವಾಗಿರೋಂಥವನ್ನು ಹೇಳಿ? ಮುಖ್ಯವಾಗಿ ಅಂದರೆ ನಮ್ಮಲ್ಲಿ ರೋಡಿಂದು ಒಂದು ಭಾರಿ ಸಮಸ್ಯೆ ಆಗಿತ್ತು, ಕುಡಿಯುವ ನೀರಿನ ಸಮಸ್ಯೆಯನ್ನು ಭಾರಿ ಸಮಸ್ಯೆ ಇತ್ತು, ಅದು ಜಡಿಪಿಯಿಂದ ನಾವು ಇದು ಮಾಡ್ತೀವಿ. ನಂತರ ನಮ್ಮದು ವಾಹನ ಸಾರಿಗೆ ಇದರಿಂದ ನಮ್ಮದು PW ನಮಗೆ ಒಳ್ಳೆ ಸಹಕಾರದಲ್ಲಿ ನಮಗೆ ರೋಡನ್ನು ಇದು ಮಾಡಿಕೊಟ್ಟು ಮತ್ತು ಈ ವರ್ಷ ಮತ್ತು ಬ್ರಿಡ್ಜನ್ನು ಆಲ್ರೆಡಿ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೆ, ಒಳ್ಳೆ ನಮಗೆ ಈ ರಾಜ್ಯದಿಂದ ಒಳ್ಳೆ ಆಗುತ್ತೆ. ಒಂದು ಸಾಕಷ್ಟು ಅಭಿವೃದ್ಧಿ, ನೀವು ಕನಸು ಕಂಡಂತ ಪ್ರತಿಯೊಂದು ಕೆಲಸಗಳು ಕೂಡ ಸರ್. ಇನ್ನ ಉಳಿದಿರೋದು ಕಡಿಮೆನೆ ಅವಧಿ, ಈಗ ಉಪಾಧ್ಯಕ್ಷರು ಕೂಡ ಆಗಿರೋದು, ಇನ್ನ ಒಂದು ಯಾವ ರೀತಿ ಯೋಜನೆಗಳನ್ನೇನಾದ್ರೂ ಇಟ್ಕೊಂಡಿದ್ದಾರೆ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕನ್ನಂತ? ದೊಡ್ಡ ಮಟ್ಟದಲ್ಲಿ ಇನ್ನು MLA MP ಗ್ರಾಂಟನ್ನು ತಂದು ನಮ್ಮಲ್ಲಿ ಹಿಂಗೆ ಒಳ್ಳೆ ಅಭಿವೃದ್ಧಿಯಲ್ಲಿ ಮಾಡಬೇಕು ಅನ್ನೋದು ಬಯಸಿದ್ದೆ. ಮುಂದೊಂದು ಚಾನ್ಸ್ ಸಿಕ್ಕಿದ್ರೆ ಮತ್ತೆ ರಾಜ್ಯದಲ್ಲೇ ಮುಂದುವರಿಯುವಂತ ಮುಂದಿನ ಅವಧಿಯಲ್ಲಿ ಮಾಡಬೇಕು. ನಿಮಗೆ ರಾಜಕೀಯದಲ್ಲಿ ಯಾರಾದರೂ ಗುರುಗಳು ಅಂತ ಯಾರಾದರೂ ಇದ್ದಾರಾ? ರಾಜಕೀಯದಲ್ಲಿ ಗುರುಗಳು ಅಂದರೆ ನನಗೆ ಒಳ್ಳೆ ನನ್ನ ಆಪ್ತ ನನಗೆ ಒಳ್ಳೆ ಜನ ಅಂದರೆ ನಮ್ಮ ಕಾಗೇರಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು. ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಇದನ್ನು ನೋಡಿ ನೀವು ರಾಜಕೀಯದಲ್ಲಿ ಮಾಡ್ತಾರ? ಓಕೆ ಸರ್. ನಿಮಗೆ ಈಗ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಆ ಅವಕಾಶ ಸಿಕ್ಕಿದ್ರೆ, ಈಗ ಗ್ರಾಮ ಪಂಚಾಯತಿಯಲ್ಲಿ ಒಂದು ಅವಕಾಶ ಸಿಕ್ಕಿತು, ಗೆದ್ದು ಒಂದು ಉಪಾಧ್ಯಕ್ಷರು ಕೂಡ ಆಗಿ ಒಂದು ಸಾಕಷ್ಟು ಜನ ಸೇವನೆ ಮಾಡಿರೋಂಥದ್ದು, ಮುಂದಿನ ಅವಧಿಗಳಲ್ಲಿ ಏನಾದರೂ ಅವಕಾಶ ಸಿಕ್ಕಿದ್ರೆ ತಾಲೂಕು ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿ ಥರ APMC ಇಂಥ ದೊಡ್ಡ ಮಟ್ಟ ಏನಾದರೂ ಕಾಂಪೀಟ್ ಮಾಡ್ಬೇಕಂತ ಯೋಜನೆಗಳನ್ನ ಇಟ್ಕೊಂಡಿದ್ದೀರಾ? ಸಿಕ್ಕಿದ ಅವಕಾಶ ಸಿಕ್ಕಿದ್ರೆ ಮುದ್ದೆ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಜನಸೇವನೆ ಮಾಡ್ಬೇಕನ್ನೋ ಒಂದು ಆಸೆಯನ್ನು ಇಟ್ಕೊಂಡಿರೋಂಥದ್ದು. ಓಕೆ ಸರ್, ನೀವು ನಿಮ್ಮ ಉಳಿದಂಥ ಸದಸ್ಯರುಗಳು ಅಲ್ಲ ಯಾವ ರೀತಿ ಒಂದು ಹೊಂದಾಣಿಕೆಯನ್ನು ಇರೋವಂಥದ್ದು? ನಮ್ಮ ಪಂಚಾಯತಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲ. ಯಾಕೆ ಕೇಳಿದರೆ ಅಧ್ಯಕ್ಷರಾಗಲಿ ಇವತ್ತು ನಾನು ಉಪಾಧ್ಯಕ್ಷರಾಗಲಿ ಮತ್ತು ಬಾಕಿ ಸದಸ್ಯರಾದರೂ ಈಗ ನಮ್ಮ ಇದರಲ್ಲಿ ನಾವು ಒಟ್ಟಿಗೆ ಹೊಂದಾಣಿಕೆಯಿಂದ ಪಕ್ಷ ಅವರು ಕಾಂಗ್ರೆಸ್ನವರಾದರೂ ಯಾವುದೇ ಒಂದು ಸಮಸ್ಯೆ ಇಲ್ಲ, ನಮಗೆ ಒಳ್ಳೆ ರೀತಿಯ ಸ್ಪಂದನೆ ಕೊಡ್ತಾರಂಥದ್ದು. ಓಕೆ ಸರ್, ಈ MLA MP ಗ್ರಾಂಟ್ ಅಂತ ಹೇಳಿದ್ರಿ, ಆ MLA MP ಗ್ರಾಂಟಲ್ಲಿ ಎಷ್ಟೆಷ್ಟು ಒಂದು ಅನುದಾನ ತಂದು ನೀವು ಸದುಪಯೋಗ ಪಡಿಸ್ಕೊಂಡಿರೋಂಥದ್ದು? 3.5 ಲಕ್ಷ ರೂಪಾಯಿ ನಾವು ಜಡಿಪಿಯಿಂದ ತಂದಾಗಿತ್ತು. MLA ಅವರಿಂದ 25,000 ರೂಪಾಯಿ ನಮ್ಮ ಶಾಲಾ ಇದು ದೇವಸ್ಥಾನ ಒಂದು ಗೋಡೆಗೆ ತಂದಾಗಿತ್ತು, ಮತ್ತು 2 ಲಕ್ಷ ರೂಪಾಯಿ ನಮ್ಮ ಜಡಿಪಿಯಿಂದನೇ ಕೊಡ್ತೀನಿ ಇದು ಕೊಟ್ಟಿದ್ದಾರೆ. ಇದಕ್ಕೆ ಆಲ್ರೆಡಿ ಹಿಂಗೆ ಸಣ್ಣ ಪುಟ್ಟ 3.5 ಒಂದು ಅಷ್ಟು ನೀರಾವರಿಗೆ ಇಲ್ಲ ಸರ್, 11.5 ಲಕ್ಷ ರೂಪಾಯಿ ಲೆಕ್ಕ ಜಡಿಪಿ ಅವ್ರು ಕೊಟ್ಟಿದ್ದೀವಿ. MLA ಅವ್ರದ್ದು ಅದರಲ್ಲಿ ಸೇರಿಬಿಟ್ಟಿದೆ, 11.5 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಸರ್, ಇದೇ ಮೊದಲನೇವರೆಗೆ ನೀವು ರಾಜಕೀಯಕ್ಕೆ ಪ್ರವೇಶ ನೀಡಿದೆ, ಹೇಗೆ ಅನಿಸ್ತಿದೆ ಸರ್ ಇದೊಂದು ರಾಜಕೀಯ ಅನುಭವ? ರಾಜಕೀಯ ಅಂದರೆ ಸ್ವಲ್ಪ ಬೇಜಾರು ಕಾಣಿಸ್ತದೆ, ಆದರೂ ನಾವು
ಒಂದು ಅಭಿವೃದ್ಧಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಇದ್ದ ಅದ್ರ ಬಗ್ಗೆ ನಾವು ಅದನ್ನು ತಲೆಗೆ ಹಚ್ಚೋಣ. ಊರಲ್ಲಿ ಸಣ್ಣ ಪುಟ್ಟ ಇದ್ದಾದರೆ ಅವು ಮಾಡಲಿಲ್ಲ ಹಾಗೆ ಹೇಳಿ ಬೈತಾರೆ. ಆದರೂ ನಾವು ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳೋದ್ರಲ್ಲಿ ನಮ್ಮ ಊರಿನ ಅಭಿವೃದ್ಧಿ ಮಾಡುವ ಒಳ್ಳೆಯ ಇದರಲ್ಲಿ ಹೆಂಗೆ ಒಳ್ಳೆಯದ್ರು ಮಾಡಿದ್ರು ಬೈತಾರೆ ಹೇಳೋದ್ರ ಬಗ್ಗೆ ಇದು ಮಾಡ್ಕೊಂಡು ಮುಂದೆ ಕೆಲಸ ಮಾಡೋದನ್ನು ನೋಡ್ತಾ ಇದ್ದೀವಿ. ಅಂದ್ರೆ ನೀವು ಒಂದು ಉದ್ದೇಶ ಇಟ್ಕೊಂಡು ಬಂದು ಜಲಸೇವನೆ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಸರ್ಕಾರದ ಬರೋ ಅನ್ನೋದನ್ನ ನಾನು ತೆಗೆದು ಮಾಡ್ತೀರಾ ಅಂತ. ಓಕೆ ಸರ್, ನಿಮ್ಮ ಗ್ರಾಮಸ್ಥರಿಗೆ ಯಾಕೆಂದ್ರೆ ನೀವು ಹೇಳಿದಾಗ ನೀವೊಂದು ರಾಜಕೀಯ ಅಂತ ಬಂದ್ಮೇಲೆ ಒಂದು 5 ವರ್ಷ ಆಗುದಿಲ್ಲ, ಸಂಪೂರ್ಣವಾಗಿ ಎಲ್ರಿಗೂ ಕೂಡ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನಾಗಲಿ ಅವರ ಕುಂದುಕೊರತೆನಾಗಲಿ ಬಗೆಹರಿಸಕ್ ಆಗಲ್ಲ. ಈಗ ಆಗದೆ ಇರೋ ಕೆಲಸ ಕಾರ್ಯಕ್ರಮ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ ನಿಮ್ಮ ಸಮಸ್ಯೆಗಳ ಬಗ್ಗೆ? ಇನ್ನು ಮುಂದಿನ ದಿನದಲ್ಲಾದರೂ ನಾವು ಮಾಡ್ಕೋತೇವೆ ಅಂತ ಒಂದು ನಿರೀಕ್ಷೆನ ಇಟ್ಕೊಳ್ಬೇಕು. ಈಗ ಇವತ್ತು ನಾವು MLA MP ಅವ್ರ ಹತ್ರ ಮಾಡ್ಲಿಕ್ಕೆ ಆಗದೆ ಹೋಗಿದ್ದನ್ನೆಲ್ಲ ನಾವೆಲ್ಲ ಮಾಡ್ತೇವೆ ಹೇಳಿಕ್ಕೆ ಸಾಧ್ಯ ಇಲ್ಲ. ಇನ್ನು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಏನು ಸೌಲಭ್ಯ ಸಿಗ್ತದೆ ಅದನ್ನು ಪ್ರಾಮಾಣಿಕವಾಗಿ ತಂದುಕೊಡ್ತೇವೆ. ನಮ್ಮ ನಾವು ನಿಶ್ಚಿತದಿಂದ ಆ ಕೆಲಸ ಮಾಡಿದ್ದೇವೆ. ಈಗ ಇಷ್ಟೊತ್ತರೊಳಗೆ ನೋಡಿ ಏನು ನಮಗೆ ವಸತಿ ಇರ್ಬೋದು, ಶೌಚಾಲಯ ಇರ್ಬೋದು, ಎಲ್ಲ ಅದನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ. ನಿಮ್ಮ ಸದಸ್ಯರುಗಳಿಗೆ ನಿಮ್ಮ ಕಡೆಯಿಂದ ಏನಾದ್ರು ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ? ಸದಸ್ಯರುಗಳು ನಮಗೆ ಕಿವಿ ಮಾತು ಹೇಳುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಅವರು ಅಷ್ಟೇ ಪ್ರಾಂಪ್ಟ್ ಆಗಿದ್ದರೆ ನಾವು ಅವ್ರ ಹತ್ರ ಒಳ್ಳೆ ಚೆನ್ನಾಗಿ ಅವರು ಯಾವುದೇ ಒಂದು ಕೇಳಿದರೂ ನಾವು ಅದಕ್ಕೆ ಅಲ್ಲ ಹೇಳಿದ್ರು ಅದನ್ನು ಸ್ಪಂದಿಸಿ ನಾವು ಕೆಲಸ ಮಾಡ್ತೇವೆ. ಓಕೆ, ನಿಮ್ಮ ವ್ಯಾಪ್ತಿಗಳಲ್ಲಿ ಈಗ ಹೆಚ್ಚಿನ ಸಮಸ್ಯೆಗಳಂತೆ ಯಾವುದು ಕೂಡ ಮೂಲಭೂತ ಸೌಕರ್ಯಗಳ ಬಗ್ಗೆ ಮೂಲಭೂತ ಅಂದರೆ ನಮಗೆ ಸರ್ವ ಋತು ರೋಡಿಂದ ಒಂದೇ ಪ್ರಾಬ್ಲಮ್ ಇತ್ತು. ಮತ್ತು ಯಾವುದು ಇಲ್ಲಿ ಕಾಗದಾಳಿ ಮಣ್ಣು ಮತ್ತು ಈ ಕುಟ್ಟಿ ಮಣ್ಣು ಇದರಿಂದ ಈ ಮಳೆಗಾಲದಲ್ಲಿ ಸಮಸ್ಯೆ ಆಗ್ತದೆ ಬಿಟ್ಟು ನಮ್ಗೆ ಸರ್ವೋನತಿ ರೋಡಿನ ಬಗ್ಗೆ ನಾವು ಡಾಂಬರೀಕರಣ ರೋಡಿನ ಬಗ್ಗೆ ಪ್ರಯತ್ನ ಮಾಡ್ತಾಯಿದ್ದೇವೆ. ಸರ್, ನಿಮ್ಮ ಇದೇ ಮೊದಲನೇ ಬಾರಿ ನೀವು ಪ್ರವೇಶ ನೀಡಿರೋದ್ರೆ ನಿಮ್ಮ ಹಿರಿಯರು ಯಾರಾದರೂ ರಾಜಕೀಯ ರಂಗದಲ್ಲಿದ್ದರ? ಮೊದಲೇ ನಮ್ಮ ಇದರಲ್ಲಿ ಯಾರು ರಾಜಕೀಯ ಫಸ್ಟ್ ಇದೇ ಮೊದಲನೇ ಬಾರಿಗೆ ನೀವು ರಾಜಕೀಯಕ್ಕೆ ಪ್ರವೇಶ ನೀಡಿರೋವಂಥದ್ದು. ಓಕೆ ಸರ್, ಸರ್ ಕೊನೆಯದಾಗಿ ನಿಮ್ಮ ನೀವನ್ನು ಸ್ಥಾನಕ್ಕೆ ಕೊಟ್ಟ ಅಂತ ನಿಮ್ಮ ಮತದಾರರು ನಿಮ್ಮ ಗ್ರಾಮಸ್ಥರಿಗೆ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಕಡೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ನೋಡಿ ಅವರು ವೀಕ್ಷಕರ ನಿಮ್ಮ ಜನಪ್ರಿಯ ನಾಯಕರು ಒಂದು ಯಾವ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿರೋದು, ಅವ್ರು ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು, ಇನ್ನೂ ಒಂದು ದೊಡ್ಡ ಮಟ್ಟದ ಜನಸೇವೆ ಮಾಡಬೇಕು ಅಂತ ಯೋಜನೆಗಳನ್ನ ಇಟ್ಕೊಂಡಿರೋಂಥದ್ದು, ಅವ್ರು ಇದೇ ರೀತಿ ಒಂದು ರಾಜಕೀಯದಲ್ಲಿ ಬೆಳಿ ಇನ್ನೂ ಒಂದು ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿ ಅಂತ ಹೇಳ್ತಾ ಇವ್ರ ಮಾತನ್ನು ಮುಗಿಸ್ತಿದ್ದೀನಿ. ಯಾವುದೇ ಎಲ್ಲಿದೆ ಮಾಹಿತಿ ಬೇಕಾದ್ರೆ ವೀಕ್ಷಿಸ್ತಾ ಹೋಗಿ 24x7 ಕರ್ನಾಟಕ ಡಾಟ್ ಕಾಮ್ ಮಾತ್ರ. ಧನ್ಯವಾದ.